ಎಲ್ಲರಿಗೂ ನಮಸ್ಕಾರ ಭಾರತ ಗಣರಾಜ್ಯೋತ್ಸವದ ಅಂಗವಾಗಿ ಪ್ರತಿ ವರ್ಷ ಜನವರಿ ತಿಂಗಳ ಇಪ್ಪತ್ತಾರನೇ ತಾರೀಖಿನಂದು ಭಾರತೀಯರೆಲ್ಲ ವಿಜೃಂಭಣೆಯಿಂದ ಅತಿ ಉತ್ಸಾಹದಿಂದ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಈ ಆಚರಣೆಯನ್ನು ಧರ್ಮ ಭೇದವಿಲ್ಲದೆ ಆಚರಿಸುವರು ಈ ಹಬ್ಬದ ಆದಿದೇವತೆ ಭಾರತ್ ಮಾತೆ ತ್ರಿವರ್ಣ ರಾಷ್ಟ್ರ ಧ್ವಜವೇ ಪವಿತ್ರ ಪ್ರತೀಕ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಭಾರತ ಸ್ವತಂತ್ರವಾಯಿತು ಬಳಿಕ ಭಾರತೀಯ ಮೇಧಾವಿಗಳು ಒಟ್ಟಾಗಿ ರಾಜ್ಯ ಘಟನೆಯನ್ನು ಸಿದ್ಧ ಮಾಡಿದರು ಹತ್ತೊಂಬತ್ತು ನೂರ ಐವತ್ತನೇ ಜನವರಿ ಇಪ್ಪತ್ತಾರಕ್ಕೆ ಭಾರತ ಗಣರಾಜ್ಯವಾಯಿತೆಂದು ಆಗಿನ ಗವರ್ನರ್ ಜನರಲ್ರಾಗಿದ್ದ ಶ್ರೀ ರಾಜ್ಗೋಪಾಲಾಚಾರ್ಯರು ಪ್ರಕಟಿಸಿದರು ಇದು ಭಾರತೀಯರಿಗೆಲ್ಲ ಪರಮ ಆನಂದದ ದಿನವಾಗಿತ್ತು ಹೆಮ್ಮೆಯ ಹಬ್ಬವೂ ಆಗಿತ್ತು ಪ್ರತಿ ವರ್ಷವೂ ಜನವರಿ ಇಪ್ಪತ್ತಾರರಂದು ಭಾರತೀಯರ ಅಖಂಡ ರಾಷ್ಟ್ರೀಯ ಭಾವನೆಯನ್ನು ಜಾಗೃತಗೊಳಿಸುವ ಏಕಮೇವ ಸಾಧನವಾಯಿತು ಈ ದಿನವನ್ನು ಸರ್ವರು ಪ್ರಭಾತ್ ಗೀತೆ ತ್ರಿವರ್ಣ ಧ್ವಜದೊಂದಿಗೆ ಮನೆ ಮನೆಯಲ್ಲಿ ಆಚರಿಸುವರು ತಾಲೂಕು ಜಿಲ್ಲಾ ಸಂಸ್ಥೆಗಳಲ್ಲಿ ಪೊಲೀಸ್ ಪರೇಡ್ಗಳು ನಡೆಯುತ್ತವೆ ಸಂಘ ಸಂಸ್ಥೆಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇಷ ಪ್ರದರ್ಶನಗಳು ಮತ್ತು ಇತರೆ ರಮಣೀಯ ಕಾರ್ಯಕ್ರಮಗಳು ಜರುಗುತ್ತವೆ ರಾಜ್ಯಗಳ ರಾಜಧಾನಿಯಲ್ಲಿ ದೀಪೋತ್ಸವ ಮೊದಲಾದ ಸೌಭಾಗ್ಯಗಳನ್ನು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಿರುತ್ತಾರೆ ಭಾರತದ ರಾಜಧಾನಿಯಾದ ದೆಹಲಿಯಲ್ಲಿ ಪ್ರಜಾರಾಜ್ಯ ದಿನಾಚರಣೆ ಸರ್ವಾಧಿಕವೆನಿಸುತ್ತದೆ ಆ ದಿವಸ ಸಾಹಿತ್ಯ ಕಲಾ ಪ್ರದರ್ಶನ ಕಲಾಜೀವಿಗಳಿಗೆ ರಾಜಕಾರಣಿಗಳಿಗೆ ಪದವಿ ಪ್ರಶಸ್ತಿಗಳ ದಾನ ಹುತಾತ್ಮರ ಸ್ಮಾರಕಗಳಿಗೆ ಗೌರವ ಪ್ರದರ್ಶನ ದೇಶ ವಿದೇಶಗಳಲ್ಲಿ ಮಹಾಪುರುಷರ ಭಾಷಣ ಒಂದಲ್ಲ ಎರಡಲ್ಲ ಎಣಿಕೆ ಮೀರಿ ಕಾರ್ಯಕ್ರಮಗಳನ್ನು ಸಾಗಿ ಸಾಗುತ್ತವೆ ಭಾರತ ಗಣರಾಜ್ಯೋತ್ಸವದ ಸ್ಮರಣೆಯ ಅಮರ ಜ್ಯೋತಿ ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಬೆಳಗುತ್ತಲೇ ಇರುತ್ತವೆ ಭಾರತೀಯರೆಲ್ಲರಿಗೂ ಅತ್ಯವಶ್ಯಕವಾಗಿ ಪ್ರಜಾರ ರಾಜ್ಯ ದಿನೋತ್ಸವವನ್ನು ಆಚರಿಸುತ್ತಾರೆ ಆಚರಿಸಲೇಬೇಕು ಜೈ ಹಿಂದ್ ಬುಲೋ ಭಾರತ್ ಮಾತಾ ಕಿ ಜೈ ನಮಸ್ಕಾರ ಧನ್ಯವಾದಗಳು